ನಾವು ಇವತ್ತು ಚಿಕನ್ ಪಿಜ್ಜಾ ಹೇಗೆ ಮಾಡೋದು ಎಂದು ನೋಡೋಣ. ಇದು ನಾವು ಮನೆಯಲ್ಲಿ ಸುಲಭವಾಗಿ ಮಕ್ಕಳಿಗೆ ಚೆನ್ನಾಗಿ ಮಾಡ್ಕೋಬಹುದು. ಬನ್ನಿ, ನಮಗೆ ಈ ಚಿಕನ್ ಪಿಜ್ಜಾಗೆ ಏನೇನು ಸಾಮಗ್ರಿಗಳು ಬೇಕು ಎಂಬುದು ನೋಡೋಣ. ಮೆಕ್ಕೆಜೋಳ ಒಂದು ತೊಗೊಂಡು ನಾನು ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ದಪ್ಪ ಮೆಣಸು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಟಮಾಟೆ ಹಣ್ಣು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಕೆಂಪು ಮೆಣಸಿನಕಾಯಿಯನ್ನು ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬೇಯಿಸ್ಕೊಳ್ಳೋದು ಹೇಗೆ ಅನ್ನೋದು ನೋಡೋಣ. ಇದಕ್ಕೆ ನಾವು ಬೇಕಾಗಿರೋದು ಸಾಮಗ್ರಿಗಳು ಒಂದು ಸ್ಪೂನ್ ಉಪ್ಪು, ಕೆಂಪು ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಪೌಡ್ರು, ಗರಂ ಮಸಾಲ ಪೌಡ್ರು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಒಂದು ಸ್ಪೂನ್ ಪೇಸ್ಟ್ ಮಾಡಬೇಕು. ಮತ್ತು ನಾನು ಪಿಜ್ಜಾ ಸಾಸ್ ಅಂತ ತೊಗೊಂಡಿದ್ದೀನಿ. ಪಿಜ್ಜಾ ಸಾಸ್ ಜೊತೆ ಪಿಜ್ಜಾ ಸೀಸನಿಂಗ್ ಒಂದು, ಆಮೇಲೆ ಚೀಸ್ ತೊಗೊಂಡಿದ್ದೀನಿ. ಇದು ಎಲ್ಲ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ, ನಾವು ಎಲ್ಲಾದರೂ ತೊಗೊಳ್ಬೋದು. ಮತ್ತು ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆನ ಹಾಕಿ ನಾನು ಈ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ನೀರು ಬಿಟ್ಕೊಂಡು ಇದರಲ್ಲೇ ಇದು ಬೇಯಬೇಕು. ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಬೇಯಿದೆ. ನಾನು ಒಂದು 15 ನಿಮಿಷ ಇದರಲ್ಲಿ ಹೇಗೆ ಬಿಟ್ಟಿರೋದ್ರಿಂದ ಎಲ್ಲ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಿದ್ದಾಗಿದೆ. ನಾನೊಂದು ಪಾತ್ರೆಯಲ್ಲಿ ಇದು ಮೆಕ್ಕೆಜೋಳನ ಹಾಕ್ತೀನಿ. ಇದು ಚೆನ್ನಾಗಿ ಮೆತ್ತಗಿದೆ. ಇದು ಸ್ವಲ್ಪ ಸ್ಮೆಲ್ ಹೋಗಲಿಕ್ಕೆ ನಾನು ಒಂದು ಬಿಸಿನೀರಲ್ಲಿ ಒಂದು 5 ನಿಮಿಷನೂ ಕುದಿಸೋದಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಒಂದು ಫ್ಲೇಮ್ ಬಂದರೆ ಸಾಕಾಗುತ್ತೆ. ಇದಕ್ಕೆ ನೀರನ್ನು ತೆಗಿತೀನಿ. ನೀರಿಂದ ಇದನ್ನು ತೆಗೆದು ಒಂದು ಸೈಡಲ್ಲಿ ನಾನು ಇದನ್ನು ಇಟ್ಕೊಳ್ತೀನಿ. ಇದಕ್ಕೆ ಪಿಜ್ಜಾ ಇಟ್ಟು ಕಲಸ್ಕೋಕ್ಕಿದ್ದಕ್ಕೆ ಒಂದು ಲೋಟ ನಾನು ಬಿಸಿನೀರನ್ನು ಮಾಡಿಕೊಂಡು ಇದರಲ್ಲಿ ಒಂದು 1/2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ. ಮತ್ತು ಒಂದು 1/2 ಸ್ಪೂನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು 1.5 ಸ್ಪೂನ್ ನಾನು ಈಸ್ಟನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ನೆನಿಬೇಕು. ಒಂದು 5 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ. ಇದು ನೋಡಿ, ಚೆನ್ನಾಗಿ ಎಲ್ಲ ಮೆಲ್ಟಾಗಿದೆ. ಇಷ್ಟು ನೀರಿಗೆ ನನಗೆ 2 ರಿಂದ 2.5 ಕಪ್ಪು ಮೈದಾ ಇಡಬೇಕಾಗುತ್ತೆ. ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು.
ಒಂದು ಎರಡು ಸ್ಪೂನು ನೀರು ಹಾಕಿ, ಎರಡು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಇದಕ್ಕೆ ಮೃದುವಾಗಿ ಕಲಸ್ಕೊಂಡು ಇಟ್ಕೊತೀನಿ. ಒಂದು ಅರ್ಧ ಗಂಟೆಗಿಂತ ಒಂದು ಗಂಟೆ ಇಟ್ಟರೆ ಚೆನ್ನಾಗಿದು ನೆನ್ಕೊಳ್ಳುತ್ತೆ. ನಾನು ಒಂದು ಗಂಟೆ ನಂತರ ಇದನ್ನು ಮಾಡ್ತಾ ಇದ್ದೀನಿ. ನಾವು ಚಪಾತಿಯನ್ನು ಎಷ್ಟು ತೊಗೊಳ್ತೀವಿ ಮಾಡೋಕ್ಕೆ ಅಷ್ಟು ನೀವು ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಒಣ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಮಾಡ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೇಕು. ಇಷ್ಟು ದಪ್ಪ ಇರಬೇಕು ಇದು ಈಸಾಗಿ. ಇದನ್ನು ಫೋಕ್ನಿಂದ ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ನಾನು ಸ್ಟವ್ ಮೇಲೆ ಪ್ರೀ ಹೀಟಿಗಾಗಿ ಹೆಂಚಲ್ಲಿ ಇಟ್ಟಿದ್ದೆ. ಆದರೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಚಪಾತಿಯನ್ನು, ಪಿಜ್ಜಾ ಚಪಾತಿಯನ್ನು ಹಾಕಿ ಈ ಥರ ನಾನು ಒಂದು ಸೈಡ್ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡಿಕೊಂಡೆ. ಈಗ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಕುಕ್ ಆಗಬಾರ್ದು. ಮತ್ತು ಇದನ್ನು ತೆಗೆದು ನಾನು ಪಿಜ್ಜಾ ಸಾಸನ್ನು ಚೆನ್ನಾಗಿ ಹಚ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿ, ಟಮಾಟೆ ಹಣ್ಣು ಮತ್ತು ಮೆಕ್ಕೆಜೋಳ ಅದು ಬೇಯಿಸ್ಕೊಂಡಿರೋದು ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಚಿಕನ್ ಪೀಸ್ಗಳನ್ನ ಇಟ್ಕೊಳ್ತಾ ಬರ್ತೀನಿ. ಈಗ ಇನ್ನೊಂದು ಸ್ವಲ್ಪ ಚೀಸನ್ನು ಹಾಕ್ಕೊಳ್ಳೋಣ. ಮತ್ತು ಈ ಸಿಂಗಿಂಗನ್ನು ಹಾಕಿದರೆ ಇದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇದಿಲ್ಲ ಅಂದರೆ ನೀವು ಸ್ಕಿಪ್ ಆದರೂ ಮಾಡಬಹುದು. ಮತ್ತು ಈ ರೆಡ್ ಚಿಲ್ಲಿನ ನಾನು ಮಿಕ್ಸಿನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು. ಈಗ ನಾನೆಲ್ಲ ತೋರಿಸಿದ್ರೆ ಈ ವೀಡಿಯೋ ತುಂಬ ಉದ್ದ ಆಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಒಲೆ ಮೇಲೆ, ಇದು ಸ್ಟವ್ ಮೇಲೆ ಬಿಸಿಯಾಗಿರೋದು ಹಂಚಿದ ಮೇಲೆ ಒಂದು 5 ನಿಮಿಷ ಆಗಿಟ್ಟಿದ್ದಕ್ಕೆ ಇದೆಲ್ಲ ಮೆಲ್ಟ್ ಆಗಿದೆ. ಮತ್ತು ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತೆಗೆದು. ಈ ಥರ ಕಟ್ ಮಾಡ್ಕೊಳ್ತಾ ಇರಬೇಕು. ನೀವು ಈ 4 ಪೀಸ್ ಆದರೂ ಮಾಡಬಹುದು, ಇಲ್ಲದಿಂದ ಜಾಸ್ತಿ ಆದರೂ ಮಾಡಬಹುದು. ಇದು ಮನೇಲಿ ಮಾಡಿದರೆ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ, ಈಸಿಯಾಗಿ ಮಾಡಬಹುದು. ಒಂದ್ಸಲಿ ಮಾಡಿದರೆ ಇದು ಬಹಳ ಸುಲಭವಾಗಿ ನಾನು ಇನ್ನೊಂದ್ಸಲಿ ನೆಕ್ಸ್ಟ್ ಮಾಡೋಕ್ಕೆ ನಮಗೆ ಗೊತ್ತಾಗುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಇದು ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ, ಮತ್ತು ತಿನ್ನೋಕ್ಕೂ ಬಹಳ ಟೇಸ್ಟಿಯಾಗಿದೆ. ಒಂದ್ಸಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Please like and share comment for more updates. Thank you.